ಅವಿನ್ ಟಿವಿಗೆ ಸ್ವಾಗತ. ವಿಷಯ ನಿಮ್ಮದು, ಪ್ರಸಾರ ನಮ್ಮದು. ನಾನು ಸಿದ್ದಿಕ್ ಚಕಮಕ್ಕಿ. ಮರಳಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ ಹಾಲಪ್ಪ ಗೌಡ. ಮೂಡಿಗೆರೆ ಸಿದ್ಧಾರ್ಥವನದ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಜಿಎಚ್ ಹಾಲಪ್ಪ ಗೌಡರು ಬಿಜೆಪಿ ತೊರೆದು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ಜನರ ಸೇವೆಯಲ್ಲಿ ತೊಡಗಿಕೊಂಡಿದ್ದ ಗೌತವಳ್ಳಿಯ ಜಿಎಚ್ ಹಾಲಪ್ಪ ಗೌಡರು ಕಳೆದ ಕೆಲವು ವರ್ಷಗಳ ಹಿಂದೆ ಬಿಜೆಪಿ ಸೇರ್ಪಡೆಗೊಂಡಿದ್ದರು. ಬಿಜೆಪಿಯ ದ್ವಂದ್ವ ನೀತಿಯಿಂದ ಬೇಸತ್ತು ದಿನಾಂಕ 23/3/2023 ತಮ್ಮ ಮಾತೃಸ್ಥಾನ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. 1978 ಇಂದಿರಾಗಾಂಧಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯರಾಗಿ ಕೆಲಸ ಮಾಡಿದ್ದ ಜಿಎಚ್ ಹಾಲಪ್ಪ ಗೌಡರು ನಂದೀಪುರ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿ, ಕಸಬಾ ಹೋಬಳಿ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾಗಿ, ಮೂಡಿಗೆರೆ ಪಟ್ಟಣ ಪುರಸಭೆ ಮಾಜಿ ಅಧ್ಯಕ್ಷರಾಗಿ, ಕರ್ನಾಟಕ ವೇರ್ ಹೌಸಿಂಗ್ ಕಾರ್ಪೊರೇಷನ್ ನಿರ್ದೇಶಕರಾಗಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಮಾಜಿ ಅಧ್ಯಕ್ಷರಾಗಿ, ಕೆಪಿಸಿಸಿ ಕಾರ್ಯದರ್ಶಿಯಾಗಿ, 3.5 ವರ್ಷ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿಯಾಗಿ, 3.5 ವರ್ಷಗಳು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿಯಾಗಿ ಉತ್ತಮ ಕಾರ್ಯನಿರ್ವಹಿಸಿದ್ದರು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರೆ ಮಾಡಿಕೊಡ್ತಾ ಇದ್ದೀನಿ. ಇದಲ್ಲದೆ ನಮ್ಮ ಮೂಡಿಗೆರೆ ಕ್ಷೇತ್ರದ ಮಾಜಿ ಪುರಸಭಾ ಅಧ್ಯಕ್ಷರು ಮತ್ತು ಹೌಸಿಂಗ್ ಬೋರ್ಡ್ನ ಅಧ್ಯಕ್ಷ ಆಗಿದ್ದಂತ ಹಾಲಪ್ಪನವರು, ಅವರು ಕೂಡ ಬಿಜೆಪಿಯಲ್ಲಿ ಇದ್ದಾರೆ. ಅಪಾರ ಬೆಂಬಲಿಗರಿದ್ದಾರೆ. ಬಹಳ ದಿನದಿಂದ ಅವರ ಸಂಪರ್ಕದಲ್ಲಿದ್ದೆ, ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಹಿಂದೆ ಎಸ್ ಎಂ ಕೃಷ್ಣ ಅವರು ಅಭಿಮಾನಿ ಆಗಿದ್ರು. ಅವರು ಎಸ್ ಎಂ ಕೃಷ್ಣ ಅವರು ಆದ್ಮೇಲೆ ಅವರು ಮತ್ತು ಸತ್ಯಾನಂದ ಅವರು ಅವ್ರ ಜೊತೆ ಬಿಜೆಪಿಗೆ ಸೇರಿದ್ರು. ಅವರು ಕೂಡ ಇವತ್ತು ಬಿಜೆಪಿಯ ತೊರೆದು ಮೂಡಿಗೆರೆ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಉಳ್ಕೊಳ್ತಾ ಇದ್ದಾರೆ. ಅವ್ರ ಜೊತೆ ಕೂಡ 100 ಜನ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅವರು ಕೂಡ ನಾನು ಹಾಲಪ್ಪನವ್ರಿಗೆ ಮತ್ತು ಸತ್ಯಾನಂದ ಅವರು ಇಬ್ರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ನಾನು ಅವರನ್ನ ಬರ್ಮಾಡ್ಕೊಳ್ತಾ ಇದ್ದೇನೆ. ಸತ್ಯಾನಂದ ಅವರು ಕೂಡ ಅಧಿಕೃತವಾಗಿ ಬರ್ಮಾಡ್ಕೊಳ್ತಾ ಇದ್ದೇನೆ. ನಂತರ ಬಿಜೆಪಿಗೆ ಸೇರ್ಪಡೆಯಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ಶಿಶಿಲಾ ಭೈರಾಪುರ ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಬಿಜೆಪಿಯ ಕೆಲವು ರಾಜಕಾರಣಿಗಳು ಅಡ್ಡಕಾಲು ಹಾಕಿ ಕೆಲಸ ಅರ್ಧಕ್ಕೆ ನಿಲ್ಲಿಸುವುದರೊಂದಿಗೆ ಭೈರಾಪುರ ಜನರ ಕನಸನ್ನು ಕನಸಾಗಿ ಉಳಿಸಿದ್ದರ ಪರಿಣಾಮ ಬೇಸರಗೊಂಡಿದ್ದರು. ಹವಳ್ಳಿ ಕೃಷ್ಣೇಗೌಡ, ಚಿತ್ರದುರ್ಗ ಸಂಸದ ಚಂದ್ರಪ್ಪ, ಮೊಯ್ದೀನ್ ಸೇಠ್, ಮೋಟಮ್ಮ, ಪುರ ಕೃಷ್ಣೇಗೌಡ, ವಾಜೀದ್, ಚಂದ್ರೇಗೌಡ ಮತ್ತಿತರರ ಬೆಂಬಲದೊಂದಿಗೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡರು. ತಮ್ಮ ಪಕ್ಷಕ್ಕೆ ಮರಳಿದ ಜಿಎಚ್ ಹಾಲಪ್ಪ ಗೌಡರನ್ನು ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೂಗುಚ್ಛ ನೀಡಿ ಆತರದಿಂದ ಬರಮಾಡಿಕೊಂಡರು. ವರದಿ ಮಗ್ಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್, ಅವಿನ್ ಟಿವಿ. ಜಾಬ್ಸ್ ಆರ್ ಅವೈಲೇಬಲ್, ಕಮ್ ಟು ವರ್ಕ್. ಪ್ಲೇಸ್ ಬೆಂಗಳೂರು. ವಾಂಟೆಡ್ ಟು ಫಾರ್ caretaker job in Bangalore. Food and accommodations are free. Contact WhatsApp number 973-156-8780. ಕೆಲಸ ಖಾಲಿ ಇದೆ. ಇಲ್ಲಿ ಕೇರ್ ಟೇಕರ್ ಕೆಲಸಕ್ಕೆ ಮಹಿಳೆಯರು, ಹುಡುಗಿಯರು ಬೇಕಾಗಿದ್ದಾರೆ. ಊಟ, ವಸತಿ ಉಚಿತ. ಸಂಪರ್ಕಿಸಿ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ 731-568-780.